ಬಿಡಿ ಸರ್, ನಮ್ಮನ್ನೇ ವಿಡಿಯೋ ಮಾಡ್ತೀರಾ? ಯಡಿಯೂರಪ್ಪನ ಜನ ಬಿಜೆಪಿ, ಬಿಜೆಪಿ ಹೋಗ ಕಾರಣ ಯಡಿಯೂರಪ್ಪ ಯಾವಾಗ ಕೆಳಗೆ ಇಳಿದ್ರು ಅವತ್ತಿಗೆ ಮುಗಿತು ಬಿಜೆಪಿ. ನಿಮ್ ಜೀವನದಲ್ಲೂ ಬಿಜೆಪಿ ಬರಲ್ಲ, ಬರಲ್ಲ ಬಿಜೆಪಿ. ಇನ್ನ ಕರ್ನಾಟಕದಾಗ ಬಿಜೆಪಿ ಬರಲ್ಲ. ಕಣ್ಣೀರ್ ಹಾಕಿ ಇಳಿಸ್ಬಿಟ್ರು, ಕಣ್ಣೀರ್ ಹಾಕಿ ಇಳಿಸ್ಬಿಟ್ರು ಯಡಿಯೂರಪ್ಪ. ಅದರಿಂದ ಬಿಜೆಪಿ ಹಾಳಾಗಿ ಹೋಗಿತ್ತು. ಈ ನನ್ನ ಮಕ್ಕಳು ಅಗಲ್ ದೊಡ್ಡಾಡಿ ಮಾಡಕ್ ಬಂದ್ಕೊಂಡ್ರು, ಅಗಲ್ ದೊಡ್ಡಾಡಿ ಇಷ್ಟು ಕೊಟ್ಬಿಟ್ರೆ ಕೊಟ್ಬಿಡ್ತೀವಿ ಪ್ರಿಯಸ್ ಆಗಿಬಿಡ್ತೀವಿ. ಅಗಲ್ ದೊಡ್ಡ ಕೋಟಿ ಕೋಟಿ ದುಡ್ಡು ಮಾಡಬಾರ್ದು. ನೀನ್ ಮಾತ್ರ 1,000 ರೂಪಾಯಿ ಕೂಲಿ ಕೊಡುವಂತೀಯ.
ಜೈಲಿನ ತಂದು ಕೊಡ್ಬೇಕಾಗತ್ತೆ, ಹೊಲ ಮಾಡ್ಬೇಕಾಗತ್ತೆ. ಆಮೇಲೆ ₹500 ಕುಡಿಯಕ್ಬೇಕು, ಊಟ ಕೊಡ್ಬೇಕು, ಬೇಡಿ ಬೆಂಕಿ ಪಟ್ಟಣ ಕೊಡ್ಬೇಕು, ಮದುವೆ ಕೊಡ್ಬೇಕು, ಸೂಪರ್ ಕೊಡ್ಬೇಕು. ಅವ್ರನ್ನ ರಾತ್ರೆಲ್ಲ ನೀವ್ಬೇಕು. ಅಣ್ಣ 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 ನೆನ್ಬಿಟ್ರಿ ಇಲ್ಲಣ್ಣ, ನೀನೇ ದೊಡ್ಡ ನನ್ಗೆ. ಎಲ್ಲ ನೀವಿ ಹೊಲ್ದಾಗ 7 ಗಂಟೆ ಬೈಕ್ ತಗೊಂಡೋಗಿ ಕರ್ಕೊಂಡೋಗಿ ಮತ್ತೆ ಕರ್ಕೊಬರ್ಬೇಕು ಮನೆ. ಈಗ ಬೇರೆ ಸಿದ್ದರಾಮಯ್ಯ ಬೇರೆ 10 ಕೆಜಿ ಅಕ್ಕಿ ಕೊಟ್ಬಿಟ್ಟ, 2000 ರೂಪಾಯಿ ದುಡ್ಡು ಕೊಟ್ಬಿಟ್ಟ. ನೀನು ಹೊಲ್ದಕ್ಕೆ ಯಾವನು ಬರಲ್ಲ, ಯಾವನು ಬಿಡ ಬರಲ್ಲ, ಹೊಲ್ದಕ್ಕೆ ಬರಲ್ಲ. ಏ ಹೋಗ ನೀನ್ ಎಲ್ಲ ಫ್ರೀ, ಅಕ್ಕಿ ಫ್ರೀ, ಓಡಾಡಕ್ ಬಸ್ ಫ್ರೀ, ಕರೆಂಟ್ ಫ್ರೀ, ಇನ್ನೇನು ಬೇಕು ಜೀವನ ಮಾಡಕ್ಕ? ಇನ್ನೇನು ಬೇಕಂತ ಮಗೈತಿ? ರೈತರು ಜೀವನದಾಗ ಹೋಗ್ತಾರಲ್ಲ, ಯಾವನು ಕೆಲಸ ಕೊಡಲ್ಲ, ಯಾವನು ಕೆಲಸ ಮಾಡಲ್ಲ. ರೈತರು ಬೆಳೆದ್ರು ತಾನೇ ತಿನ್ನೋದು. ಗೌರ್ಮೆಂಟ್ ಸವಲತ್ತು ಬೇಕು, ಆದ್ರೆ ಗೌರ್ಮೆಂಟ್ ಶಾಲೆ ಮಾತ್ರ ಬೇಡ. ಅಲ್ಲ ಆದ್ರೆ ಮಕ್ಕಳು ಮಾತ್ರ ಶಾಲೆಗೆ, ಗೌರ್ಮೆಂಟ್ ಶಾಲೆ ಬೇಡ. ಸ್ಟ್ಯಾಂಡರ್ಡ್ ಸರ್ಕಾರಿ ಸವಲತ್ತು ಮಾತ್ರ ಬೇಕು, ಆದ್ರೆ ಶಾಲೆ ಮಾತ್ರ ಬೇಡ. ಜೀವನದಲ್ಲಿ ಯಾವನು ಸಿಗಲ್ಲ, ಯಾವನು ಸಿಗಲ್ಲ. ಅಂತ ಕಳ್ಳ ಮಾಸ್ಟ್ಗಳಿದ್ದಾರೆ ಸರ್ಕಾರದವ್ರು. 60,000 70,000 ಸಂಬಳ ಬರ್ತಾಂತವೆ, ಮೊಬೈಲ್ ತಿಕ್ಕೊಂಡು ಹೋಗಿ ಕೂತ್ಕೊಂಡಿದ್ದಾರೆ ಶಾಲೆಗೆ. 12 ಮಕ್ಕಳು ಇರಲ್ಲ ಗೌರ್ಮೆಂಟ್ ಸ್ಕೂಲಾಗೆ, ಪ್ರತಿಯೊಂದು ಓದ್ಕೊಂಡೋಗ್ತಾರೆ. 12 ಮಕ್ಕಳು ಇರಲ್ಲ, ಏ ಬರ್ಕಂಡಲ್ಲಿ ಅಂತಾರೆ. ಮೊಬೈಲ್ ಬೇರೆ ಅವರೇನು, ಬೇರೆ ಅವರೇನು. ಆದ್ರೆ ಪ್ರೌಢಶಾಲೆಗೆ ಮೊಬೈಲ್ ಯೂಸ್ ಮಾಡಂಗಿಲ್ಲ ಮಾಸ್ಟರ್. ಇಲ್ಲಿ ಒಂದು ಬಿಗಿ ಇಲ್ಲ ಕರ್ನಾಟಕ ಗೌರ್ಮೆಂಟಾಗೆ. ಶಾಲೆಗೆ ಮಾಸ್ಟರ್ಗಳು ಮೊಬೈಲ್ ತಗೊಂಡೋಗಂಗಿಲ್ಲ, ಮೊಬೈಲ ಮಾತಾಡಂಗಿಲ್ಲ, ಅಂತ ಬಿಗಿ ಇಲ್ಲ. ಸುಮ್ಮನೆ ಯೂಟ್ಯೂಬ್ ನೋಡ್ಕೊಂಡು ಕುತ್ಕೊಳ್ತಾರೆ, ಇಲ್ಲ ಫೋನ್ ಮಾತಾಡ್ತಾರೆ. ಅಷ್ಟು ಬಿಟ್ಟರೆ ಏನು ಮಾಡಲ್ಲ ಅವರು. ಯಾರು ಅದ್ರಿಂದಾನೆ ಜಾಸ್ತಿ ಆಗ್ತಾರೆ ಪ್ರೌಢಶಾಲೆ. ಮಧ್ಯಾಹ್ನ ಬಿಸಿ ಊಟ ಕೊಟ್ಟು ಮೇಷಗಳಿಗೆ ಅನುಕೂಲ ಮಾಡಿಕೊಟ್ರು. ಇಲ್ಲ ನಾನು ಕಣ್ಣಾರ ನೋಡಿದೀವಿ, ಬರೇ ಮೊಬೈಲ್ ಹಿಡ್ಕೊಂಡು ಕುಂತಿರ್ತಾರೆ. ಇದಾ ಮೇಡಮ್ ಅವರೇ, ನನ್ನ ಮೊಮ್ಮಗನ 1 ಲಕ್ಷ ರೂಪಾಯಿ ಕಟ್ಟಿ ಒಂದು ಸ್ಕೂಲ್ ಸೇರಿಸಿದ್ದೀನಿ, ಆದರೆ ಗೌರ್ಮೆಂಟ್ ಶಾಲೆಗೆ ಯಾಕೆ ಸೇರಿಸಿಲ್ಲ? ಮೇಷ್ ನಾವು ಕಣ್ಣಾರ ನೋಡ್ತೀವಲ್ಲ, ಬೇರೆ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡಿರ್ತೀವಿ. 24 ಗಂಟೆ 12 ಹುಡುಗರು ಇದಾವೆ ಇಬ್ರಾಳ ಮಾಸ್ಟರ್. ಇಬ್ರಾಳ ಮಾಸ್ಟರ್
ತಿಂಗಳ 2000 ಕೊಡ್ತಾರಲ್ಲ ಅದ್ರದ್ದು ಇದೆಲ್ಲ ಸೇರ್ಕೊಂಡು ಹಕ್ಕಿದ್ರು 60-70 ಸಾವಿರ ಬಂದು ಇವೆಲ್ಲ ಕೊಡೋದೆಲ್ಲ ಸಸೇರು ಅತ್ತರು ಒಯ್ದಾಗ್ಲಿ ಅಂತ ಕೊಡೋದು ಒಂದೇ ಮಾತು ಹೇಳ್ಬೇಕಂದ್ರೆ ಒಯ್ದಾಡ್ಲಿ ಅಂತ ಮನೆಗೆ ಅತ್ತೆ ಸಸಿ ಇಲ್ಲ ನಾನು ಸಾಯವ್ರಿಗೆ ನೀನು ಮಾಡಿಸಿ ಮಾಡ ಅತ್ತೆ ಅಂತಾಳೆ ಸೊಸೆನೆ ಅಂತಾಳೆ ಏ ನನಗೆ ಮಾಡಿಸ ಅಂತಾಳೆ ಹಿಂಗೆ ಬರ್ತಾರೆ ಸ್ಟೋರಿಗಳು ಚೆನ್ನಾಗಿದ್ದೀನಿ.
ಹೌದು ಆ 2000 ರೂಪಾಯಿ ಎಲ್ಲ ಕರ್ಕೊಂಡು ಬಂದು ತಿನ್ನಕ್ಕಿಂತ ಎಲ್ಲ ಸೇರ್ಸಂತ ಆತ ವಯಸ್ಸಿನಾಗ ಹತ್ತಿರದಿಂದನೇ ಇದು ನೋಡೋದು ಒಳ್ಳೇದು ದೂರ ಇರೋದು ನಿಮ್ಮ ಜಗಳ ಸಲುವಾಗಿ ದೂರ ಇರೋದ್ರಿಂದ ಇದನ್ನ ಸಂಸಾರ ಅಂತಾರ ನಮ್ಮ ಸ್ವಂತ ಮನೆಯಲ್ಲಿ ನಾವು ಪೇಪರ್ಸಲ್ಲಿ ಹೋಗಿ ಇಟ್ಕೊಂಡಿದ್ರೆ ಅಮ್ಮ ಬರಲ್ಲ ನಮ್ಮ ಹತ್ರ ಇವಾಗ ಇನ್ನೊಬ್ಬ ಮಗ ಇದ್ದಾರೆ ಅವರು ಕುಟುಂಬಕ್ಕೆ ಅದೇ ಅಷ್ಟೇ ಇರೋದಿಲ್ಲ ಹಾಗೆ ನಾವಾದ ಈಗ ಸರ್ಕಾರಕ್ಕೆ ಏನ್ ಕೇಳಬೇಕು ನಿಮ್ದು ಸರ್ ಕುಟುಂಬ ಕೊಡು ಕುಟುಂಬಕ್ಕೆ ಕೊಡೋದು 2000 ಅದೇ ಅಂತಾಳ ಮತ್ತೇನ ಅದು 2000 ಯಾವಾಗ ಬರುತ್ತೆ ಇಲ್ಲ ನಮ್ಗಂತೂ ಗೊತ್ತಿಲ್ಲ ದುಡ್ಡು ಬರಲ್ಲ ಅಮ್ಮ ನನ್ಗೆ ಬರಲ್ಲ ಅಮ್ಮ ಅತ್ತೆ ನೀನೇ ತಗೊಂಡ ನೀವೇ ಚೆನ್ನಾಗಿರಮ್ಮ ಅಂತ ಹೇಳಿ ಅದೇ ಬಂದೆ ಮೊನ್ನೆ ನಮ್ಮ ನಾವು ದುಡಿಯೋದೇ ನಮ್ಗಿಲ್ಲ ಕಷ್ಟ ಪಟ್ಟು ಹುಡುದ್ರೇನೆ ಪಾಪ ಯಾರು ಇರ್ತಾರ ಚಾರ್ಜಿಗೆ ಇಲ್ಲ ಇರ್ತಾರ ಇರೋದಿಲ್ಲ ಅಂತ ಎಲ್ಲ ಗೋರ್ಮೆಂಟ್ ಫ್ರೀ ಮಾಡ್ಯಾರ ಅದಕ್ಕೆಲ್ಲ ಯಾಕಪ್ಪ ಅಷ್ಟು ಪಡ್ಕೊಂಡು ನಾವು ಹೌದಿಲ್ಲ ನಾವು ಜೀವನದಲ್ಲಿ ಅದ್ರ ಮೇಲೆ ಆಧಾರ ಪಟ್ಟಿಲ್ಲ ನಮ್ ಕಷ್ಟ ಇದ್ದು ನಮಗೆ ಅದ ಮೇಲೆ ಒಳ್ಳೇದು ಮಾಡಿದ್ರಲ್ಲ ಹೆಣ್ಮಕ್ಳಿಗೆ ಬಸ್ ನಲ್ಲಿ ಓಡಾಡೋದಕ್ಕೆ ಹಂಗೆ ಸಣ್ಣ ಮಕ್ಳಿಗೂ ಫ್ರೀ ಮಾಡ್ಬೇಕು ಸ್ವಲ್ಪ ಇವಾಗ ತಾಯಿಯವರು ಹಿಂದೆ ಮಕ್ಳು ಬರ್ತಾರೆ ಅವ್ರಿಗೂ ಟಿಕೆಟ್ ಅಂದ್ರೆ ಎಲ್ಲಿ ತರ ಕಾಸು ಅವಾಗ ಅವ್ರಿಗೆ ಫ್ರೀ ಇಲ್ಲ ಅಂತ ಸಣ್ಣ ಮಕ್ಳು ಹೆಣ್ಮಕ್ಳು ಒಂದೇ ಕೊಟ್ರೆ ಮತ್ತೆ ತಾಯಿಯವ್ರ ನನ್ ಮಕ್ಳು ಬೇರೆ ಬಸ್ ಬರ್ರಿ ಅಂತ ಹೇಳ್ಬೇಕ ಅವಾಗ ಅಂದ್ರೆ ಅವ್ರ ಅರ್ಥ ಏನಂದ್ರೆ ನಿಮ್ ಮಕ್ಳು ಯಾರನ್ನ ಸಾಕ್ಲಿ ತಿರುಗಾಡ್ರ ಇವಾಗ ದೊಡ್ಡವ್ರ ಅಂತ ಪರವಾಗಿಲ್ಲ ಬಿಡ್ರಿ ಅವ್ರ ಗಂಡ್ ಮಕ್ಳು ಚಿಕ್ಕ ಮಕ್ಳು ಇರ್ತಾರ 5 ವರ್ಷದವ್ರು 6 ವರ್ಷದವ್ರು ಅದೇ ಇವ್ರು ಸಣ್ಣ ಹುಡುಗನ ಎಲ್ಲಿ ಬಿಟ್ಟು ಬರ್ಬೇಕು ನಾವು ನಮ್ಗಂತೂ ಫ್ರೀ ಅಂತ ನಾವ್ ಬಂದ್ಬಿಡ್ತೀವಿ ಬಿಡ್ರಿ ನನ್ ಮಗಗೆ ಫ್ರೀ ಅಂತ ನಾವ್ ದುಡ್ಡು ತಗೊಂಡ್ ಬರ್ಬೇಕು ಅದಕ್ಕೆ ನಮ್ಗಂತ ಇವಾಗ ದೊಡ್ಡವ್ರಿಗಂತ ಹೆಣ್ಮಕ್ಳಿಗೆ ಓಟ್ ಹಾಕ್ತಾರೆ ಅಂತ ಫ್ರೀ ಬಿಟ್ಟಿದ್ದಾರೆ ಸಣ್ಣ ಮಕ್ಳ ಓಟ್ ಇಲ್ಲ ಅಂತ ನಾವ್ ದುಡ್ಡು ಯಾರಂತೆ ಹೋಗ್ತಾರ ಅವ್ರಿಗೆ ಸಣ್ಣ ಮಕ್ಳು ಫ್ರೀ ಬಿಡ್ಬೇಕು ಚಿಕ್ಕ ಮಕ್ಳಿಗೆ ಹೌದಲ್ಲ ಅಲ್ಲ ಅದೊಂದು ಹೇಳಿದ್ರೆ ಹಂಗೆ ನಿಮ್ ಮಗಳು ಫ್ರೀ ನನ್ ಮಗಳು ಫ್ರೀ ಅಂತ ಹೇಳ್ಬೇಕಾದ್ರೆ ಪ್ರೈವೇಟ್ ಬಸ್ ಜನ ಇಲ್ಲಪ್ಪ ನಮ್ಗಂತ ತಾಯಿಯರ್ಗಂತ ಫ್ರೀ ಇದೆ ಸಣ್ಣ ಮಕ್ಳಿಗೂ ಫ್ರೀ ಬಿಡ್ಬೇಕು ಮತ್ತೆ ಇಲ್ಲ ಅವ್ರಿಗೊಂದು ದುಡ್ಡು ಎಲ್ಲಿದ್ರೆ ತಗೊಂಡ್ ಬರಲ್ಲ ನಾವು ಗೌರ್ಮೆಂಟ್ ಬಸ್ ಎಲ್ಲ ಫ್ರೀ ಓಡಾಡ್ತಾ ಇದೀವಿ ಹಂಗೆ ನಮ್ ಮಕ್ಳಿಗೂ ಫ್ರೀ ಬಿಡ್ರಿ ಸರ್ ಸಣ್ಣ ಮಕ್ಳಿಗೆ 5 ವರ್ಷದ 6 ವರ್ಷದ ಅಂತ ಹೇಳ್ತಾ ಇದೀವಿ ನಾವು ಸರ್ ಅವ್ರಿಗೆ ಸಣ್ಣ ಮಕ್ಳು ಮತ್ತೆ ತಾಯಿಯರಿಂದ ಹಿಂದೆ ಬರ್ತಾರೆ ನನ್ ಮಕ್ಳಿಗೂ ಫ್ರೀ ಬಿಡ್ಬೇಕು ಸಣ್ಣ ಮಕ್ಳಿಗೆ ಗಂಡ್ ಮಕ್ಳಿಗೆ ಅವ್ರಿದ್ದೆ ಎಲ್ಲಿದ್ದೆ ಕೊಡ್ತಾರ ನಾವು ಮಿಡ್ ಕ್ಲಾಸ್ ಫ್ಯಾಮಿಲಿ ಅವರು ಟಿಕೆಟ್
ಆಗ್ಯದಲ್ಲ, ನಾವು ಅದೇ ಸೊಸೈಟಿ ಹಾಕಿದ್ವಿ. ಹಿಂದೆ ಬೆಳೆದಿರೋರು ಬಹಳ ಜನ ಇದಾರೆ ಹಳ್ಳಿಗರು, ಅಂದ್ರೆ ಈಗ ಯಾರು ಹಾಕಿ ಗೊತ್ತಿಲ್ಲ.